ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಸಂವೇದ ಇ ಕ್ಲಾಸ್ ತರಗತಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಇದ್ದೀನಿ ಇವತ್ತು ನಾವು ಗಣಿತದ ಹತ್ತನೇ ತರಗತಿಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಮುಂದಿನ ಭಾಗವನ್ನು ನೋಡೋಣ ಯಾವುದದು ಮುಂದಿನ ಭಾಗ ಭಾಗ ನಾಲ್ಕು ಇದುವರೆಗೂ ನಾವು ಮೂರು ಭಾಗಗಳನ್ನು ಈ ಪಾಠದಲ್ಲಿ ಈಗಾಗಲೇ ಮುಗಿಸಿದ್ದೀವಿ ಈಗ ನಾವು ನಾಲ್ಕನೇ ಭಾಗಕ್ಕೆ ಹೋಗುವಂಥ ಸಮಯ ಬನ್ನಿ ಮಕ್ಕಳೇ ಇದುವರೆಗೂ ನಾವು ಚರ್ಚೆ ಮಾಡಿರುವಂಥ ವಿಚಾರಗಳಲ್ಲಿ ಏನೇನೆಲ್ಲ ಇದ್ವು ಅನ್ನೋದನ್ನು ಒಮ್ಮೆ ಪುನರಾವಲೋಕನ ಮಾಡಿ ಬಂದುಬಿಡೋಣ ಮೊದಲನೇದಾಗಿ ಜೋಡಿಸಿದ ಘನಾಕೃತಿಗಳ ಬಗ್ಗೆ ಕಲ್ತ್ಕೊಂಡಿದ್ರಿ ನೆನಪಿದೆಯಾ ನೀವು ಮಾಡ್ಕೊಂಡಿರುವಂಥ ನೋಟ್ಸ್ನ ನಿಮ್ಮ ಮುಂದೆ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಪೇಜ್ಗಳನ್ನ ಹಿಂದೆ ತಿರುಗಿಸಿ ಗಮನಿಸಿ ನೋಡಿ ಅದರ ಜೊತೆಗೆ ಘಟಕ ಘನಾಕೃತಿಗಳನ್ನು ಗುರುತಿಸಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವುದೂ ಘನಫಲಗಳ ಸೂತ್ರ ಘನಾಕೃತಿಗಳಿಗೆ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರ ಇವೆಲ್ಲವನ್ನು ಹೊಂದಿಸಿ ಲೆಕ್ಕ ಮಾಡಿದ್ವಿ ಅದರ ಜೊತೆಗೆ ತುಂಬ ಮುಖ್ಯವಾಗಿ ಯಾವ ಸಂದರ್ಭದಲ್ಲಿ ನಾವು ಘನಫಲದ ಸೂತ್ರವನ್ನು ಬಳಸ್ಕೋಬೇಕು ಗಾಳಿಯ ಪ್ರಮಾಣ ಇರಬಹುದು ನೀರಿನ ಪ್ರಮಾಣ ಇರಬಹುದು ಅಥವಾ ನೀರು ಹೊರ ಚೆಲ್ಲಿದ ಪ್ರಮಾಣ ಇರಬಹುದು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಘನಫಲವನ್ನು ಬಳಸಬೇಕು ಅಂತ ತೀರ್ಮಾನಿಸಿ ಒಂದೆರಡು ಲೆಕ್ಕಗಳನ್ನು ಸಹ ಮಾಡಿದ್ವಿ ಈಗ ಮುಂದುವರೆದ ಭಾಗದಲ್ಲಿ ಏನಿದೆ ನೋಡೋಣ ಇದು ಒಂದು ಲಾರಿ ಅಥವಾ ಡಂಪರ್ ಏನು ಮಾಡ್ತಾ ಇದೆ ಮರಳನ್ನು ಡಂಪ್ ಮಾಡ್ತಾ ಇರೋ ಚಿತ್ರ ನೀವು ನೋಡಬಹುದು ಅಲ್ವಾ ಏನಾಗ್ತಾ ಇದೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ ನೋಡಿದ್ರೆ ಈ ಲಾರಿಯಲ್ಲಿ ಮೊದಲು ಮರಳು ಆಯತ ಘನಾಕೃತಿಯಲ್ಲಿ ಆಕೃತಿಯಲ್ಲಿ ಶೇಖರಣೆ ಆಗಿತ್ತು ಮರಳೆಲ್ಲ ಡಂಪ್ ಮಾಡಿದ ನಂತರ ಮರಳು ಯಾವ ಆಕೃತಿಯನ್ನು ಪಡೆಯುತ್ತೆ ಯಾರಾದರೂ ಗಮನಿಸಿದ್ದೀರಾ ನಿಮ್ಮ ಮನೆಯ ಸುತ್ತಮುತ್ತಲು ಎಲ್ಲಾದರೂ ಮನೆ ಕಟ್ಟೋ ಅಂಥ ಕೆಲಸ ನಡೀತಾ ಇದ್ದರೆ ಆ ಮರಳಲ್ಲಿ ಬೇಕಾದಷ್ಟು ಆಟ ಆಡಿರೋ ಅನುಭವ ನಿಮ್ಮಂಥ ಮಕ್ಕಳಿಗೆ ಇರುತ್ತೆ ಅಲ್ವಾ ಆಗ ಮರಳು ಯಾವ ಆಕಾರದಲ್ಲಿರುತ್ತೆ ಈ ರೀತಿಯ ಆಯತ ಆಕಾರದಲ್ಲೇ ಇರುತ್ತಾ ಖಂಡಿತ ಇಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದಾದರೆ ಅದು ಶಂಕುವಿನ ಆಕಾರದಲ್ಲಿರುತ್ತೆ ಹಾಗೆಯೇ ಇನ್ನೂ ಒಂದು ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ ಇಲ್ಲೇನಾಗ್ತಾ ಇದೆ ಚಪಾತಿಯ ಚಿತ್ರ ಕಾಣಿಸ್ತಾ ಇದೆ ಚಪಾತಿ ಚಿತ್ರಕ್ಕೂ ನಮ್ಮ ಈ ಪಾಠಕ್ಕೂ ಏನಪ್ಪ ಸಂಬಂಧ ಅಂತ ನೀವೇನಾದರೂ ಯೋಚನೆ ಮಾಡಿದ್ದಾದರೆ ಖಂಡಿತ ಸಂಬಂಧ ಇದೆ ಇಲ್ಲೇನಾಗಿದೆ ಮೊದಲ ಹಂತದಲ್ಲಿ ಚಪಾತಿ ಯಾವ ಆಕಾರದಲ್ಲಿದೆ ಚಪಾತಿ ಆಗಕ್ಕೂ ಮುಂಚೆ ಆ ಹಿಟ್ಟು ಒಂದು ಗೋಳದ ಆಕಾರದಲ್ಲಿತ್ತು ಈ ಗೋಳದ ಆಕಾರವನ್ನು ಮನೆಯಲ್ಲಿ ಅಡುಗೆ ಮಾಡೋರು ಏನು ಮಾಡಿದ್ರು ತಟ್ಟಿ ಇದಕ್ಕೊಂದು ರೂಪವನ್ನು ಕೊಟ್ಟರು ಇಲ್ಲೇನಾಯಿತು ಚಪಾತಿ ಮುಂಚೆ ಇದ್ದ ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಪರಿವರ್ತನೆ ಆಯಿತು ಹಾಗೆಯೇ ಇಲ್ಲೂ ಅಷ್ಟೇ ಆಯತಾಕಾರದಲ್ಲಿ ಶೇಖರಣೆ ಆಗಿದ್ದಂಥ ಮರಳು ಶಂಕುವಿನ ಆಕಾರಕ್ಕೆ ಬದಲಾಯಿತು ಹಾಗಾದರೆ ನಾವು ಈವಾಗ ಏನು ಹೇಳಕ್ಕೆ ಹೊರಟಿದ್ದೀವಿ ಸ್ವಲ್ಪ ಗೆಸ್ ಮಾಡಿ ಮಕ್ಕಳೇ ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಪರಿವರ್ತನೆ ಆಗುವಂಥ ಸಂದರ್ಭಗಳು ಘನಾಕೃತಿಯು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಆಗುವಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಗಮನಿಸಿರ್ತೀವಿ ಅಲ್ವಾ ಈಗಾಗಲೇ ಎರಡು ಉದಾಹರಣೆಗಳನ್ನು ನೋಡಿದ್ವಿ ಇಂಥದೇ ಇನ್ನೂ ಒಂದು ಎರಡು ಉದಾಹರಣೆಗಳನ್ನು ನೀವು ಬರಿತೀರಾ ಈ ಉದಾಹರಣೆಗಳನ್ನು ಬರೆದ ಮೇಲೆ ಇಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸೋಣ ಇಲ್ಲಿ ಆಯತ ಘನ ಆಕಾರದಲ್ಲಿದ್ದಂಥ ಮರಳಿನ ರಾಶಿ ಶಂಕುವಿನ ಆಕಾರಕ್ಕೆ ಬದಲಾಯಿತು ಆಗ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಯಿತಾ ಘನಫಲದಲ್ಲಿ ಏನಾದರೂ ಬದಲಾವಣೆ ಆಯಿತಾ ನಿಮಗೇನು ಅನಿಸುತ್ತೆ ಯೋಚನೆ ಮಾಡಿ ನೋಡಿ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಥವಾ ಘನಫಲದಲ್ಲಿ ಏನಾದರೂ ಬದಲಾವಣೆ ಆಯಿತಾ ನಾವು ಈ ಹಿಂದೆ ಯಾವ ಯಾವ ಸಂದರ್ಭಕ್ಕೆ ಘನಫಲಗಳನ್ನು ಬಳಸಬೇಕು ಅಂತ ಚರ್ಚೆ ಮಾಡಿದಾಗ ಯಾವುದೇ ವಸ್ತುವಿನಲ್ಲಿ ಒಳಗಡೆ ಇರುವಂಥ ಅವಕಾಶ ಒಳಗಡೆ ಇರೋವಂಥ ಪದಾರ್ಥಗಳು ಅವು ಘನಫಲ ಅಂತ ಹೇಳಿದ್ವಿ ಅಂದಮೇಲೆ ಈಗ ಆಯತ ಘನಾಕಾರದ ಲಾರಿಯ ಭಾಗದಲ್ಲಿದ್ದಂಥ ಮರಳು ಶಂಕುವಿನ ಆಕೃತಿಗೆ ಬದಲಾವಣೆ ಆದಾಗ ಇರೋ ಮರಳೆಲ್ಲ ಆಯತ ಘನಾಕಾರದಿಂದ ಶಂಕುವಿನ ಆಕಾರಕ್ಕೆ ಬಂದುಬಿಡ್ತು ಅಂದಮೇಲೆ ಇಲ್ಲಾದಂಥ ಬದಲಾವಣೆ ಯಾವುದು ಮೇಲ್ಮೈ ವಿಸ್ತೀರ್ಣದ್ದು ಮಾತ್ರ ಆದರೆ ಘನಫಲದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಇದು ಅತ್ಯಂತ ಮಹತ್ವದ ಮಾಹಿತಿ ಈ ಮಾಹಿತಿಯ ಆಧಾರದ ಮೇಲೆ ನಾವು ಮುಂದೆ ಬೇಕಾದಷ್ಟು ಲೆಕ್ಕಗಳನ್ನು ಚರ್ಚೆ ಮಾಡೋರಿದ್ದೀವಿ ಹಾಗಾದರೆ ಈ ಅಂಶದ ಒಂದು ಕ್ಯಾಚ್ ಪಾಯಿಂಟ್ ಏನಪ್ಪಾ ಅಂದರೆ ಒಂದು ಘನಾಕೃತಿಯು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಆದಾಗ ಮೇಲ್ಮೈ ವಿಸ್ತೀರ್ಣ ಮಾತ್ರ ಬದಲಾಗತ್ತೆ ಘನಫಲದಲ್ಲಿ ಬದಲಾವಣೆ ಆಗೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ ಮೊದಲನೇ ಪ್ರಶ್ನೆ ಹೀಗಿದೆ ಮೂವತ್ತೆರಡು ಸೆಂಟಿಮೀಟರ್ ಎತ್ತರ ಮತ್ತು ಹದಿನೆಂಟು ಸೆಂಟಿಮೀಟರ್ ಪಾದದ ತ್ರಿಜ್ಯವಿರುವ ಒಂದು ಸಿಲಿಂಡರಿನ ಆಕಾರದ ಬಕೆಟ್ನಲ್ಲಿ ಪೂರ್ಣವಾಗಿ ಮರಳು ತುಂಬಿದೆ ಬಕೆಟ್ನಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಅದು ಶಂಕುವಿನಾಕಾರದ ಮರಳಿನ ರಾಶಿಯನ್ನು ಉಂಟು ಮಾಡಿದೆ ಶಂಕುವಿನಾಕಾರದ ಮರಳಿನ ರಾಶಿಯ ಎತ್ತರವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಮರಳಿನ ರಾಶಿಯ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ಗಮನಿಸೋಣ ಸಿಲಿಂಡರಿನ ಆಕಾರದ ಒಂದು ಪಾತ್ರೆಯಲ್ಲಿದ್ದಂಥ ಮರಳು ಏನಾಗಿದೆ ಶಂಕುವಿನ ಆಕಾರಕ್ಕೆ ಪರಿವರ್ತನೆ ಇದೆ ಇದರ ತುಂಬ ಇದ್ದಂಥ ಮರಳು ಈ ಸಿಲಿಂಡರಿನ ಆಕೃತಿಯ ಪೂರ್ತಿ ತುಂಬ ಇದ್ದಂಥ ಮರಳು ಇಲ್ಲೇನಾಯಿತು ಶಂಕುವಿನ ಆಕಾರಕ್ಕೆ ಪರಿವರ್ತನೆ ಆಯಿತು ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಅಂಕಿಅಂಶಗಳೇನೇನಿದೆ ಗಮನಿಸಿ ನೋಡೋಣ ಮೊದಲನೇದಾಗಿ ಸಿಲಿಂಡರಿನ ಆಕಾರದ ಪಾದದ ತ್ರಿಜ್ಯ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಇದು ಮೂವತ್ತೆರಡು ಸೆಂಟಿಮೀಟರ್ ಎತ್ತರ ಮತ್ತು ಇಲ್ಲಿ ಪರಿವರ್ತನೆ ಆದ ನಂತರ ಇರುವಂತಹ ಶಂಕುವಿನ ಆಕೃತಿಯ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ನಮೂದಾಗಿದೆ ನಾವಿಲ್ಲಿ ಏನೇನು ಕಂಡುಹಿಡಿಬೇಕು ಇದು ನಮ್ಮ ಮೊದಲ ಪ್ರಶ್ನೆ ಮೊದಲು ನಾವಿಲ್ಲಿ ಆರ್ನ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ ನಂತರ ಎಲ್ನ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಹೇಗೆ ಕಂಡುಹಿಡಿಯೋದು ಒಂದೊಂದಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕೊಟ್ಟಿರುವಂಥ ಈ ಒಂದು ಸ್ತಂಭಾಕೃತಿ ಅಥವಾ ಸಿಲಿಂಡರ್ ಇದರ ಅಂಶಗಳು ಏನೇನು ಆರ್ನ ಬೆಲೆ ಹದಿನೆಂಟು ಮತ್ತು ಹೆಚ್ನ ಬೆಲೆ ಮೂವತ್ತೆರಡು ಸೆಂಟಿಮೀಟರ್ ಆಗಿದೆ ಹಾಗಾಗಿ ನಾವು ನೇರವಾಗಿ ಇದರ ಸೂತ್ರವನ್ನು ಬಳಸ್ಕೊಳ್ಳೋಣ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಬೆಲೆ ಹಾಗೆ ಇಟ್ಕೊಂಡಿದ್ದೀನಿ ಆರ್ ಬೆಲೆ ಹದಿನೆಂಟು ಇಂಟು ಹದಿನೆಂಟು ಮತ್ತು ಹೆಚ್ಚಿನ ಬೆಲೆ ಮೂವತ್ತೆರಡು ಇಲ್ಲಿ ಗುರುತಿಸಿದ್ದೀನಿ ಇದನ್ನು ನಾವು ಮತ್ತಷ್ಟು ಸರಳ ರೂಪಕ್ಕೆ ಇಳಿಸುವುದು ಈ ಹಂತಕ್ಕೆ ಬೇಡ ಈಗ ಮುಂದಿನ ಹಂತ ನೋಡೋಣ ಮುಂದಿನ ಹಂತ ಏನಪ್ಪ ಇದೆ ಅಂದರೆ ಮರಳಿನ ರಾಶಿ ಕಾಣಿಸ್ತಾ ಇದೆ ಈ ಮರಳಿನ ರಾಶಿಯ ಘನಫಲ ಇದರ ಸೂತ್ರ ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ ಇದಕ್ಕೆ ನಾವು ಬೇಕಾಗಿರುವಂಥ ಬೆಲೆಗಳನ್ನು ಆದೇಶ ಮಾಡೋಣ ಇಲ್ಲಿ ಯಾವ್ಯಾವ ಬೆಲೆ ನಮಗೆ ಗೊತ್ತಿದೆ ಕೇವಲ ಹೆಚ್ಚು ಬೆಲೆ ಮಾತ್ರ ನಮಗೆ ಗೊತ್ತಿರೋದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಹಾಗಾಗಿ ಈ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮಾತ್ರ ಆದೇಶ ಮಾಡೋಣ ಉಳಿದಿದ್ದ ಬೆಲೆನ ಹಾಗೆ ಇಡೋಣ ಇಲ್ಲೇನು ಮಾಡಿದ್ದೀವಿ ಗಮನಿಸಿ ಒಂದು ಪೈ ಆರ್ ಸ್ಕ್ವೇರ್ ಮತ್ತು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂರು ಇಲ್ಲಿನ ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಇದರೊಳಗಿದ್ದಂಥ ಎಲ್ಲ ಘನಫಲ ಅಂದರೆ ಮರಳಿನ ಘನಫಲ ಇದರೊಳಗಿದ್ದಂಥ ಘನಫಲಕ್ಕೆ ಸಮನಾಗಿದೆ ಅಂದಮೇಲೆ ಏನರ್ಥ ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಅಂತ ಅರ್ಥ ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಅಂತಂದರೆ ಏನು ವಿ ಒನ್ನ ಬೆಲೆಗಳನ್ನು ದಾಖಲು ಮಾಡೋದು ಮತ್ತು ವಿ ಟು ಬೆಲೆಗಳನ್ನು ದಾಖಲು ಮಾಡೋದು ವಿ ಒನ್ ಬೆಲೆ ನಮಗೆ ಗೊತ್ತಿದೆ ಪೈ ಇಂಟು ಹದಿನೆಂಟು ಇಂಟು ಹದಿನೆಂಟು ಇಂಟು ಮೂವತ್ತೆರಡು ವಿ ಟು ಬೆಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಎರಡೂ ಬೆಲೆಗಳನ್ನು ನಾನು ಪೂರ್ಣವಾಗಿ ಸರಳ ರೂಪಕ್ಕೆ ಇಳಿಸೋದು ಬೇಡ ಅಂತ ಯಾಕೆ ಹೇಳಿದೆ ಅಂತಂದರೆ ನಮಗೆ ಮುಂದಿನ ಹಂತದಲ್ಲಿ ಪೈ ಬೆಲೆಗಳು ಕ್ಯಾನ್ಸಲ್ ಆಗುತ್ತೆ ಮತ್ತು ಬೇರೆ ಬೇರೆ ಸಂಖ್ಯೆಗಳು ಸಮಾನವಾಗಿರುವಂಥ ಸಂಖ್ಯೆಗಳು ಒಂದೇ ಅಪವರ್ತನದಿಂದ ಕ್ಯಾನ್ಸಲ್ ಮಾಡುವಂಥ ಸಂಖ್ಯೆಗಳನ್ನ ನಾವು ಕ್ಯಾನ್ಸಲ್ ಮಾಡಿಬಿಡ್ಬೋದು ಹಾಗಾಗಿ ನಮಗೆ ಉಳಿದಿರುವಂಥ ಭಾಗ ಏನಪ್ಪ ಅಂದರೆ ಆರ್ ಸ್ಕ್ವೇರ್ ಇಸ್ ಇಷ್ಟು ಆರ್ ಸ್ಕ್ವೇರ್ನ ಪ್ರಮಾಣ ಸಾವಿರದ ಇನ್ನೂರ ತೊಂಬತ್ತಾರು ಹಾಗಾದರೆ ಆ ಏನು ಮಾಡಬೇಕು ಆರ್ಗೆ ನಾವು ವರ್ಗಮೂಲವನ್ನು ಕಂಡುಹಿಡಿಬೇಕು ವರ್ಗಮೂಲ ಕಂಡು ಹಿಡಿದಾಗ ನಮಗೆ ಬಂದಂಥದ್ದು ಆರ್ ಇಸಿಕೊಳ್ತು ಮೂವತ್ತಾರು ಸೆಂಟಿಮೀಟರ್ ಅಂದರೆ ಲೆಕ್ಕ ಇಲ್ಲಿಗೆ ಮುಗಿಲಿಲ್ಲ ನಂತರ ನಾವಿನ್ನೂ ಎಲ್ ಬೆಲೆ ಕಂಡುಹಿಡೀಬೇಕಾಗಿದೆ ಎಲ್ ಆರ್ ಮತ್ತು ಹೆಚ್ ಇವುಲ್ಲದರ ಸಂಬಂಧ ನಮಗೆ ಗೊತ್ತಿರೋ ಹಾಗೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದ ನಂತರ ನಮಗೆ ಸಿಗುವಂಥದ್ದು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅಥವಾ ಎಲ್ನ ಬೆಲೆ ಹನ್ನೆರಡು ರೂಟ್ ಮೂರು ಇದು ಈ ಮರಳಿನ ರಾಶಿಯ ಓರೆ ಎತ್ತರದ ಬೆಲೆ ಎಲ್ ಇಸ್ ಈಕ್ವಲ್ ಟು ಹನ್ನೆರಡು ರೂಟ್ ಹದಿಮೂರು ಎಲ್ಲಿಸಿಕೊಳ್ತು ಹನ್ನೆರಡು ರೂಟ್ ಹದಿಮೂರು ಅನ್ನೋದು ಮರಳಿನ ರಾಶಿಯ ಓರೆ ಎತ್ತರದ ಬೆಲೆ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಮುಂದಿನ ಲೆಕ್ಕಕ್ಕೆ ನೋಡೋ ಹೋಗೋಣ ಎರಡನೇ ಪ್ರಶ್ನೆ ಈಗ ನಮ್ಮ ಮುಂದೆ ಬಂತು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವಿರುವ ಲೋಹದ ಗೋಳವನ್ನು ಕರಗಿಸಿ ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನಾಕಾರದಲ್ಲಿ ಮರುರೂಪ ನೀಡಲಾಗಿದೆ ಸಿಲಿಂಡರಿನ ಎತ್ತರವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಇನ್ನೊಮ್ಮೆ ನೋಡೋಣ ಒಂದು ಗೋಳಾಕಾರ ಮತ್ತು ಅದರಿಂದ ನಾವೇನು ಮಾಡಿದ್ದೀವಿ ಸಿಲಿಂಡರಿನ ಆಕಾರಕ್ಕೆ ಪರಿವರ್ತನೆ ಮಾಡಿದ್ದೀವಿ ಇಲ್ಲಿ ಯಾವ ಎರಡು ಘನಗಳು ಪಾತ್ರವನ್ನು ವಹಿಸ್ತದೆ ಅನ್ನೋದು ಮೊದಲ ಅಂಶ ಆದರೆ ಎರಡನೇ ಅಂಶ ಆ ಗೋಳಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳು ಈ ಎರಡು ಅಂಕಿಅಂಶಗಳನ್ನು ನಾವಿಲ್ಲಿ ದಾಖಲು ಮಾಡಿದ್ದೀವಿ ಮತ್ತು ನಮಗೆ ಬೇಕಾಗಿರುವಂಥದ್ದು ಈ ಸಿಲಿಂಡರಿನ ಹೆಚ್ ಬೆಲೆ ಇಲ್ಲೂ ಸಹ ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗೋಣ ಏನದು ತತ್ವ ಈ ಹಿಂದೆ ಮಾಡಿರೋ ಲೆಕ್ಕದಲ್ಲಿ ಇದ್ದ ಹಾಗೆ ಗೋಳದ ಘನಫಲವನ್ನು ಕಂಡುಹಿಡಿದಿದ್ದೀನಿ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಮತ್ತು ನಾಲ್ಕು ಬೈ ಮೂರು ಪೈ ಇಂಟು ನಾಲ್ಕು ಪಾಯಿಂಟ್ ಎರಡು ಹೋಲ್ ಕ್ಯೂಬ್ ನನ್ನ ಮುಂದಿನ ಹಂತ ಏನಾಗಿರುತ್ತೆ ಕರೆಕ್ಟ್ ಸಿಲಿಂಡರಿನ ಘನಫಲ ಕಂಡಿಡ್ದಿರ್ತೀನಿ ಸಿಲಿಂಡರಿನ ಘನಫಲ ಕಂಡುಹಿಡಿಯೋದಕ್ಕೆ ನಮಗಿರುವಂಥ ಸೂತ್ರ ಯಾವುದಪ್ಪ ಪೈ ಆರ್ ಸ್ಕ್ವೇರ್ ಹೆಚ್ ಏನಾಗಿದೆ ಇದರ ಘನಫಲ ನೋಡೋಣ ಇಲ್ಲಿ ವಿ ಟು ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಮತ್ತು ಆರ್ ಜಾಗದಲ್ಲಿ ಆರು ಹಾಕಿದಾಗ ನಮಗೆ ಸಿಕ್ಕಿರುವಂಥದ್ದು ಈ ಬೆಲೆಗಳು ನಮ್ಮ ಮುಂದಿನ ಹಂತ ಏನು ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಹೌದು ತಾನೆ ಈಗ ಅವೆರಡನ್ನ ನಾವು ಸಮ ಮಾಡೋಣ ಸಮ ಮಾಡಿದ ನಂತರ ಏನು ಮಾಡ್ತೀವಿ ಜ್ಞಾಪಿಸ್ಕೊಳ್ಳಿ ಯಾವ್ಯಾವುದು ಸಾಮಾನ್ಯ ಅಂಶಗಳಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ನೋಡಿ ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಮತ್ತು ಸಾಮಾನ್ಯ ಅಂಶಗಳನ್ನು ಕ್ಯಾನ್ಸಲ್ ಮಾಡಿದ ನಂತರ ನಮಗೆ ಹೆಚ್ಗೆ ಒಂದು ಭಿನ್ನರಾಶಿ ಸಿಕ್ಕಿದೆ ಆಗ ಹೆಚ್ನ ಬೆಲೆ ಎರಡು ಪಾಯಿಂಟ್ ಏಳು ನಾಲ್ಕು ಸೆಂಟಿಮೀಟರ್ ಆಗಿದೆ ಹೆಚ್ನ ಬೆಲೆ ಎರಡು ಪಾಯಿಂಟ್ ಏಳು ನಾಲ್ಕು ಸೆಂಟಿಮೀಟರ್ ಇಲ್ಲಿ ಕಾಣಿಸ್ತಾ ಇದೆ ಇದು ಈ ರೀತಿಯಾಗಿ ಮಾಡಬೇಕಾಗಿರುವಂಥ ಲೆಕ್ಕಗಳು ಒಂದು ಘನ ಮತ್ತೊಂದು ಘನಕ್ಕೆ ಪರಿವರ್ತನೆ ಆದಾಗ ನಾವು ಎರಡೂ ಘನಗಳ ಸೂತ್ರಗಳನ್ನು ಬರ್ಕೋತೀವಿ ನಂತರ ಆ ಎರಡೂ ಘನಪಲದ ಸಾಮಾನ್ಯೀಕರಣ ಮಾಡಿ ನಂತರ ನಾವು ಸರಳ ರೂಪಕ್ಕೆ ಇಳಿಸಿ ನಮಗೆ ಬೇಕಾದಂಥ ಅಂಶವನ್ನು ಪಡಿತೀವಿ ಈ ಹಿಂದಿನ ಲೆಕ್ಕದಲ್ಲಿ ಆರ್ ಬೆಲೆಯನ್ನು ಪಡೆದ್ವಿ ಈಗ ನಾವು ಹೆಚ್ ಬೆಲೆಯನ್ನು ಪಡೆದ್ವಿ ಮೂರನೇ ಪ್ರಶ್ನೆಯನ್ನು ಗಮನಿಸೋಣ ಒಂದು ತಾಮ್ರದ ಸರಳಿನ ವ್ಯಾಸ ಒಂದು ಸೆಂಟಿಮೀಟರ್ ಮತ್ತು ಉದ್ದ ಎಂಟು ಸೆಂಟಿಮೀಟರ್ ಇದೆ ಇದನ್ನು ಒಂದೇ ದಪ್ಪ ಹೊಂದಿರುವ ಹದಿನೆಂಟು ಮೀಟರ್ ಉದ್ದದ ತಂತಿಯನ್ನಾಗಿ ಎಳೆಯಲಾಗಿದೆ ಈ ತಂತಿಯ ದಪ್ಪವನ್ನು ಕಂಡುಹಿಡಿಯಿರಿ ಇಲ್ಲಿ ತಾಮ್ರದ ಸರಳು ಮತ್ತು ತಂತಿ ಇಲ್ಲಿರುವಂಥ ಎರಡು ಅಂಶಗಳು ತಾಮ್ರದ ಸರಳು ಮತ್ತು ತಂತಿ ಎರಡೂ ಸಹ ಯಾವ ಆಕಾರವನ್ನು ಹೊಂದಿರುವಂಥದ್ದು ನಿಜ ಎರಡೂ ಸಹ ಸಿಲಿಂಡರಿನ ಆಕೃತಿಯನ್ನು ಹೊಂದಿರುವಂಥದ್ದು ಎರಡೂ ಸಿಲಿಂಡರ್ ಆಗಿರೋದ್ರಿಂದ ಎರಡೂ ಸಂದರ್ಭಗಳಲ್ಲಿ ನಾವು ಬಳಸೋ ಘನಪಲದ ಘನಫಲದ ಸೂತ್ರ ಒಂದೇ ಆದರೆ ಅಲ್ಲಿ ಬಳಸೋವಂಥ ಆರ್ ಆರು ಮತ್ತು ಹೆಚ್ಚು ಬೆಲೆಗಳ ವ್ಯತ್ಯಾಸ ಆಗತ್ತೆ ಅಲ್ವಾ ಈಗ ಒಂದೊಂದಾಗಿ ಸರಳಿನ ಮತ್ತು ತಂತಿ ಇವೆರಡರ ಘನಫಲಗಳನ್ನು ತಗೊಂಡು ನಾವೇನು ಮಾಡೋಣ ಮುಂದಿನ ಹಂತಕ್ಕೆ ಹೋಗೋಣ ಮೊದಲನೇ ಹಂತ ಸರಳಿನ ಅಂಕಿ ಅಂಶಗಳು ಏನೇನು ಕೊಟ್ಟಿದ್ದಾರೆ ನೋಡಿ ಡಿ ಬೆಲೆ ಕೊಟ್ಟಿದ್ದಾರೆ ಆರ್ ಬೆಲೆ ನಾವು ಹಿಡ್ಕೊಳ್ಳೋಣ ಆರ್ ಬೆಲೆ ಎಷ್ಟಾಯಿತು ಅರ್ಧ ಆಯಿತು ಹೆಚ್ ಬೆಲೆ ಎಷ್ಟು ಎಂಟು ಸೆಂಟಿಮೀಟರ್ ಆಯಿತು ಮಕ್ಕಳೇ ಇದು ತುಂಬ ಮುಖ್ಯ ಅಲ್ಲಿ ಕೊಟ್ಟಿರೋದು ಆರ್ ಅಥವಾ ಡಿ ತ್ರಿಜ್ಯಾನೋ ವ್ಯಾಸನೋ ಅನ್ನೋದು ತುಂಬ ಸ್ಪಷ್ಟವಾಗಿ ನಾವು ನಮೂದು ಮಾಡ್ಕೋಬೇಕಾಗತ್ತೆ ಈಗ ಈ ಅಂಕಿ ಅಂಶಗಳಿಂದ ನಾವೇನು ಕಂಡುಹಿಡಿಬೇಕು ಸರಳಿನ ಘನಫಲ ಇಲ್ಲೇನಾಗಿದೆ ಸರಳಿನ ಕರಗಿಸಿ ತಂತಿಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ಸರಳಿನ ಘನಪಲ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಸ್ಕ್ವೇರ್ ಹೆಚ್ ಮತ್ತು ಇಲ್ಲಿ ಸಹ ನಾವೇನು ಮಾಡಿದ್ದೀವಿ ಎರಡು ಪೈ ರೀತಿಯಲ್ಲೇ ಉತ್ತರವನ್ನು ಉಳಿಸಿದ್ದೀವಿ ಈಗ ತಂತಿಗೆ ಸಂಬಂಧಿಸಿದಂತೆ ಅಂಕಿ ಅಂಶಗಳು ಏನೇನು ಗೊತ್ತು ನಮಗೆ ಅದರ ಉದ್ದ ಮಾತ್ರ ಗೊತ್ತು ಏನಾಗಿದೆ ಅದರ ಉದ್ದ ಹದಿನೆಂಟು ಮೀಟರ್ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಈ ಹಿಂದೆ ಕೊಟ್ಟಿರುವಂಥ ಅಂಶಗಳೆಲ್ಲವೂ ಸೆಂಟಿಮೀಟರ್ ರೂಪದಲ್ಲಿದೆ ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಹದಿನೆಂಟು ಮೀಟರ್ ಹಾಗಾಗಿ ನಾನೇನು ಮಾಡಿದ್ದೀನಿ ಆ ಹದಿನೆಂಟು ಮೀಟರ್ನ ಸಾವಿರದ ಎಂಟುನೂರು ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಿದ್ದೀನಿ ಒಂದು ಮೀಟರಿಗೆ ನೂರು ಸೆಂಟಿಮೀಟರ್ ಅನ್ನೋದು ಇಲ್ಲಿ ನಾವು ನೆನಪಿಸ್ಕೊಂಡು ಆದೇಶ ಮಾಡಬೇಕಾಗಿರುವಂಥದ್ದು ಈಗ ಈ ಎರಡೂ ಘನಫಲಗಳು ಸಿಕ್ಕಿದ ಮೇಲೆ ಮುಂದಿನ ಹಂತ ಏನು ಈ ಎರಡೂ ಘನಫಲಗಳು ನಮಗೆ ಸಿಕ್ಕಿದ ಮೇಲೆ ನಮ್ಮ ಮುಂದಿನ ಹಂತ ನಿಜ ಎರಡೂ ಘನಫಲಗಳನ್ನು ಸಮ ಮಾಡೋದು ವಿ ಒನ್ ಮತ್ತು ವಿ ಟು ಇಲ್ಲಿ ನಾವು ಬರೆದಿದ್ದೀವಿ ಗಮನಿಸ್ಬೋದು ನೀವು ವಿ ಒನ್ ಮತ್ತು ವಿ ಟು ಈ ವಿ ಒನ್ ಮತ್ತು ವಿ ಟುಗಳನ್ನು ಸಮ ಮಾಡಿದ ಮೇಲೆ ನಮಗೆ ಸಿಕ್ಕಿದ್ದು ಎರಡು ಪೈ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಂಟು ಸಾವಿರದ ಎಂಟುನೂರು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ಏರಿಯಾ ಕ್ಯಾನ್ಸಲ್ ಆಗುತ್ತೆ ಗಮನಿಸ್ಬೋದು ನೀವು ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ ಎರಡನ್ನ ನೀವು ಸಾವಿರದ ಎಂಟುನೂರು ಅದರಿಂದ ಕ್ಯಾನ್ಸಲ್ ಮಾಡಬಹುದು ಆದರೂ ನಂತರ ಬರೋ ಅಂಥದ್ದೇನು ನೀವೇ ಪ್ರಯತ್ನ ಮಾಡಿ ಬರೀರಿ ನೋಡೋಣ ಏನು ಬಂತು ನಿಮಗೆ ಆರ್ ಸ್ಕ್ವೇರಲ್ಲಿ ಏನಾದರೂ ಒಂದು ಸಮೀಕರಣ ಸಿಕ್ತಾ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂದು ಬೈ ಒಂಬೈನೂರು ಹಾಗಾದರೆ ಮುಂದಿನ ಹಂತ ಏನು ಮಾಡಬೇಕು ನಾವು ಆರ್ ಬೆಲೆ ಕಂಡಿಡಿಬೇಕಾಗಿದೆ ಆರ್ ಬೆಲೆ ಎಷ್ಟಾಗತ್ತೆ ಅವಾಗ ಆರ್ ಬೆಲೆ ಸ್ಕ್ವೇರ್ ರೂಟ್ ಒಂದು ಬೈ ಒಂಬೈನೂರು ಅಂದರೆ ಒಂದು ಬೈ ಮೂವತ್ತು ಅಥವಾ ಮೂವತ್ತನೇ ಒಂದು ಸೆಂಟಿಮೀಟರ್ ಅದನ್ನು ನೀವು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸೊನ್ನೆ ಪಾಯಿಂಟ್ ಆರು ಏಳು ಮಿಲಿಮೀಟರ್ ಆಗಿದೆ ಎಷ್ಟು ಆಶ್ಚರ್ಯ ನೋಡಿ ಒಂದು ಸರಳು ಒಂದು ಸೆಂಟಿಮೀಟರ್ ವ್ಯಾಸ ಇರುವಂಥ ಒಂದು ಸರಳನ್ನು ನೀವು ತಂತಿಯಾಗಿ ಮಾಡಿದ್ರೆ ಆ ತಂತಿಯ ವ್ಯತ್ರಿಜ್ಯ ಸೊನ್ನೆ ಪಾಯಿಂಟ್ ಆರು ಏಳು ಮಿಲಿಮೀಟರ್ ಮತ್ತು ಅದರ ಉದ್ದ ಗಮನಿಸಿ ಹದಿನೆಂಟು ಮೀಟರ್ ಲೆಕ್ಕಗಳನ್ನ ನೋಡಿದಾಗ ಮೇಲ್ಮಟ್ಟಕ್ಕೆ ನಮಗಿವೆಲ್ಲ ಅನಿಸೋದೇ ಇಲ್ಲ ಆದರೆ ಸ್ವಲ್ಪ ಲೆಕ್ಕಗಳಿಗೆ ಸಂಬಂಧಿಸಿದಂತೆ ಆಳವಾದ ಅಧ್ಯಯನ ಈ ರೀತಿಯಾಗಿ ಮಾಡಿದಾಗ ನಮಗೊಂದಷ್ಟು ಸೋಜಿಗಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಅಲ್ವಾ ಮಕ್ಕಳೆ ನಲ್ಮೆಯ ಮಕ್ಕಳೇ ಬನ್ನಿ ಇನ್ನೂ ಒಂದು ಸಮಸ್ಯೆಯನ್ನು ಇದಕ್ಕೆ ಸಂಬಂಧಿತವಾಗಿ ತಗೊಳ್ಳೋಣ ಇಲ್ಲಿ ಏನಿದೆ ಲೆಕ್ಕ ಒಂಬತ್ತು ಸೆಂಟಿಮೀಟರ್ ಇಂಟು ಹನ್ನೊಂದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಆಯಾಮವಿಡುವ ಒಂದು ಸೀಸದ ಆಯತ ಘನದಿಂದ ಮೂರು ಸೆಂಟಿಮೀಟರ್ ವ್ಯಾಸವಿರುವ ಎಷ್ಟು ಗೋಲಿಗಳನ್ನು ಮಾಡಬಹುದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಆಯತ ಘನ ಕ್ಯೂಬಾಯ್ಡ್ ಪರಿಗಣನೆಗಿದೆ ಅದರ ಆಯಾಮಗಳು ಒಂಬತ್ತು ಹನ್ನೊಂದು ಮತ್ತು ಹನ್ನೆರಡು ಈಗ ಅದರ ಚಿತ್ರ ನಿಮ್ಮ ಮುಂದೆ ಇದೆ ಒಂಬತ್ತು ಹನ್ನೊಂದು ಹನ್ನೆರಡು ಇದನ್ನು ಕರಗಿಸಿ ಏನು ಮಾಡ್ತಾಯಿದ್ದೀವಿ ಸಣ್ಣ ಗೋಳಿಗಳನ್ನಾಗಿ ಮಾಡ್ತಾ ಇದ್ದೀವಿ ಅಲ್ವಾ ಹಾಗಾದರೆ ಅಂಥ ರೀತಿಯ ಎಷ್ಟು ಗೋಳಿಗಳನ್ನು ಮಾಡಬಹುದು ಅನ್ನೋದು ಪ್ರಶ್ನೆ ಮೊದಲನೇದಾಗಿ ಈ ಒಂದು ಆಯತ ಘನವನ್ನು ಕರಗಿಸ್ದಾಗ ನಮಗೆ ಸಿಗುವಂಥ ಒಟ್ಟು ಘನ ಅಥವಾ ಘನಫಲ ಏನು ಅಂತ ನೋಡೋಣ ಘನಫಲ ಕಂಡುಹಿಡಿಯೋದು ಹೇಗೆ ವಿ ಒನ್ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್ ಅಲ್ವಾ ಮೊದಲ ಘನಫಲ ಒಂಬತ್ತು ಇಂಟು ಹನ್ನೊಂದು ಇಂಟು ಹನ್ನೆರಡು ಅದು ಹಾಗೆ ಬರೆಯೋಣ ಎರಡನೇದು ಒಂದು ಸಣ್ಣ ಗೋಲಿಯನ್ನು ಪರಿಗಣಿಸೋಣ ಈ ಗೋಲಿಯ ಘನಫಲ ನಾಲ್ಕು ಬೈ ಮೂರು ಇಪ್ಪತ್ತೆರಡು ಬೈ ಏಳು ಇಂಟು ಮೂರು ಬೈ ಎರಡು ಹೋಲ್ ಕ್ಯೂಬ್ ಅಂತ ಬರೆದಿದ್ದೀನಿ ಅವ್ರೇನು ಹೇಳಿದರು ಪ್ರಶ್ನೆಯಲ್ಲಿ ಮೂರು ಸೆಂಟಿಮೀಟರ್ ವ್ಯಾಸ ಅಂತ ಹೇಳಿದರು ಹೌದಲ್ವಾ ಹಾಗಾಗಿ ತ್ರಿಜ್ಯ ಏನಾಗುತ್ತೆ ಮಕ್ಕಳೇ ಮೂರು ಬೈ ಎರಡಾಯಿತು ಆದ್ದರಿಂದ ಇಲ್ಲಿ ವಿ ಟು ಟೂ ಇಸಿಕೊಳ್ತು ನಾಲ್ಕು ಬೈ ಮೂರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಮೂರು ಬೈ ಎರಡು ಹೋಲ್ ಕ್ಯೂಬ್ ಹಾಗಾದರೆ ಇವೆರಡಕ್ಕೂ ಇರೋ ಸಂಬಂಧ ಏನಪ್ಪ ಅಂದರೆ ವಿ ಒನ್ ಹಾಂ ಇದನ್ನು ಬಿ ಟು ಅನ್ನೋದು ನಾಲ್ಕು ಬೈ ಮೂರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಮೂರು ಬೈ ಎರಡು ಇಂಟು ಮೂರು ಬೈ ಎರಡು ಇಂಟು ಮೂರು ಬೈ ಎರಡು ಆಗಿದೆ ಈಗ ನಾವು ಇಂತಹ ಗೋಲಿಗಳನ್ನ ಎಷ್ಟು ಇದ್ದೀವಿ ಅನ್ನೋದು ಎಷ್ಟು ಪೂರ್ತಿಯಾಗಿ ಮಾಡೋಕ್ಕಾಗತ್ತೆ ಅನ್ನೋದು ಪ್ರಶ್ನೆ ಆಗಿರೋದ್ರಿಂದ ಗೋಲಿಗಳ ಸಂಖ್ಯೆನ ಎಕ್ಸ್ ಅಂತ ಪರಿಗಣಿಸೋಣ ಹಾಗಾದರೆ ಎಕ್ಸ್ ಗೋಲಿಗಳನ್ನು ತಗೊಂಡ್ರೆ ನಮಗೆ ಒಂದು ಆಯತ ಘನದ ಘನಫಲ ಸಿಗಬೇಕು ಆದ್ದರಿಂದ ವಿ ಒನ್ ಮತ್ತು ವಿ ಟುಗಳಿಗಿರೋ ಸಂಬಂಧವನ್ನು ಬರೆಯೋದು ಹೇಗೆ ನೋಡಿ ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಇಂಟು ಎಕ್ಸ್ ಹೌದಾ ವಿ ಒನ್ ಜಾಗದಲ್ಲಿ ಒಂಬತ್ತು ಇಂಟು ಹನ್ನೊಂದು ಇಂಟು ಹನ್ನೆರಡನ್ನು ಆದೇಶ ಮಾಡಿ ವಿ ಟೂ ಜಾಗದಲ್ಲಿ ಈಗಾಗಲೇ ನಾವು ಬರೆದಿರುವಂಥದ್ದನ್ನು ಆದೇಶ ಮಾಡಿದ ಮೇಲೆ ನಮಗೆ ಸಿಕ್ಕುವಂಥ ಉತ್ತರ ಏನಪ್ಪಾ ಇಲ್ಲಿ ಅನೇಕ ಸಂಖ್ಯೆಗಳು ಒಂದನ್ನು ಇನ್ನೊಂದನ್ನು ಭಾಗಿಸ್ತಾ ಹೋಗುತ್ತವೆ ಹೌದಾ ಒಂಬತ್ತು ಎಂಟು ಹನ್ನೊಂದು ಎಂಟು ಹನ್ನೆರಡು ಎಂಟು ಮೂರು ಏಳು ಎಂಟು ಎರಡು ಎಂಟು ಎರಡು ಎಂಟು ಎರಡನ್ನು ನಾನು ಎಂಟು ಅಂತ ಬರೆದಿದ್ದೀನಿ ಹಾಗೆ ಡಿವೈಡೆಡ್ ಬೈ ನಾಲ್ಕು ಇಂಟು ಇಪ್ಪತ್ತೆರಡು ಇಂಟು ಮೂರು ಇಂಟು ಮೂರು ಇಂಟು ಮೂರನ್ನ ಇಪ್ಪತ್ತೇಳು ಅಂತ ಬರೆದಿದ್ದೀನಿ ಹೌದಾ ಹಾಗಾಗಿ ಮೂರು ಎಂಟು ಹನ್ನೊಂದು ಎಂಟು ಹನ್ನೆರಡು ಎಂಟು ಮೂರು ಇಂಟು ಏಳು ಎಂಟು ಎಂಟು ಡಿವೈಡೆಡ್ ಬೈ ನಾಲ್ಕು ಇಂಟು ಇಪ್ಪತ್ತೆರಡು ಇಂಟು ಇಪ್ಪತ್ತೇಳು ಇವೆಲ್ಲವನ್ನ ನೀವು ಭಾಗಿಸಿದ್ದಾದರೆ ನಿಮಗೆ ಕೊನೆಯಲ್ಲಿ ಉಳಿಯೋದು ಹನ್ನೆರಡು ಇಂಟು ಏಳು ಅಥವಾ ಎಂಬತ್ನಾಲ್ಕು ಇದರ ಉತ್ತರ ಏನಪ್ಪಾ ಅಂದರೆ ಒಟ್ಟು ಎಂಬತ್ನಾಲ್ಕು ಗೋಳಿಗಳನ್ನು ನಾವು ತಯಾರು ಮಾಡಬಹುದು ಅಂತ ನೋಡಿ ನಾವು ತಗೊಂಡಿದ್ದದ್ದು ಗೋಳಿಗಳು ಅದರ ಸಂಖ್ಯೆ ಅಲ್ವಾ ಗೋಳಿಗಳ ಸಂಖ್ಯೆ ಎಲ್ಲವನ್ನೂ ಕೂಡಿದಾಗ ಒಟ್ಟಾರೆಯಾಗಿ ನಮಗೆ ಆಯತ ಘನದ ಘನಫಲ ಸಿಕ್ತು ಇದು ಇದ್ರ ಹಿಂದೆ ಇರುವಂಥ ಕಾನ್ಸೆಪ್ಟು ಹಾಗಾಗಿ ಮಕ್ಕಳೇ ಇಂಥ ಲೆಕ್ಕಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ನೀವು ಗೋಲಿಗಳ ಸಂಖ್ಯೆ ಎಕ್ಸ್ ಆದರೂ ತೊಗೊಳ್ಳಿ ಎನ್ ಆದರೂ ತೊಗೊಳ್ಳಿ ಆದರೆ ಬರೆಯೋವಾಗ ಸರಿಯಾದ ಕಡೆ ನಮೂದು ಮಾಡಿ ಒಂದು ವೇಳೆ ನೀವೇನಾದರೂ ವಿ ಟು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವಿ ಒನ್ ಅಂತ ಬರೆದಿದ್ದಾದರೆ ಲೆಕ್ಕ ಎಲ್ಲ ತಪ್ಪಾಗತ್ತೆ ಮಕ್ಕಳೇ ಮತ್ತೊಂದು ಲೆಕ್ಕವನ್ನು ಪರಿಗಣಿಸೋಣ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಇರುವ ಎರಡು ಗೋಳಗಳನ್ನು ಕರಗಿಸಿ ಒಂದು ಶಂಕುವನ್ನಾಗಿ ಮಾಡಲಾಗಿದೆ ಶಂಕುವಿನ ಎತ್ತರ ಎಂಟು ಸೆಂಟಿಮೀಟರ್ ಆದಾಗ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಇಲ್ಲಿ ಈ ಪ್ರಶ್ನೆಯಲ್ಲಿ ಬರ್ತಾ ಇರುವಂಥದ್ದು ಎರಡು ಗೋಳಗಳು ಆ ಎರಡು ಗೋಳಗಳನ್ನು ಕರಗಿಸಿ ಒಂದು ಶಂಕುವನ್ನಾಗಿ ಮಾಡಲಾಗಿರುವಂತಹ ಸಮಸ್ಯೆ ಹಾಗಾದರೆ ಗೋಳಗಳ ಆಯಾಮಗಳು ಏನೇನು ಕೊಟ್ಟಿದ್ದಾರೆ ಗೋಳಗಳ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವುದು ನಾಲ್ಕು ಸೆಂಟಿಮೀಟರ್ ಒಂದು ಗೋಳದ ತ್ರಿಜ್ಯ ಎರಡು ಸೆಂಟಿಮೀಟರ್ ಮತ್ತೊಂದು ಗೋಳದ ತ್ರಿಜ್ಯ ಈಗ ಈ ಎರಡು ಗೋಳಗಳನ್ನು ಕರಗಿಸಿ ಎತ್ತರ ಎಂಟು ಸೆಂಟಿಮೀಟರ್ ಇರುವ ಒಂದು ಶಂಕುವನ್ನು ಮಾಡಲಾಗಿದೆ ಇಲ್ಲಿ ನಾವು ಕಂಡಿಡಿಬೇಕಾಗಿರೋದೇನು ಶಂಕುವಿನ ತ್ರಿಜ್ಯ ಹಾಗಾಗಿ ಗೋಳಗಳ ಸೂತ್ರ ಮತ್ತು ಶಂಕುಗಳ ಸೂತ್ರ ಇವೆರಡೂ ಘನಫಲಗಳ ಸೂತ್ರಗಳನ್ನು ಬಳಸಿ ಈ ಲೆಕ್ಕವನ್ನು ನಾವು ಮಾಡಬೇಕಾಗಿದೆ ಅಲ್ವಾ ಹಾಗಾದರೆ ಶಂಕುವಿನ ಘನಫಲ ಏನಾಗತ್ತೆ ಈ ಎರಡೂ ಶ ಈ ಎರಡೂ ಗೋಳಗಳ ಘನಫಲಗಳನ್ನು ಕೂಡಿದಾಗ ಶಂಕುವಿನ ಘನಫಲ ಬರುತ್ತೆ ಹೌದು ಅಲ್ವೋ ನೋಡಿ ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಗೋಳ ಒಂದರ ಘನಫಲ ಪ್ಲಸ್ ಗೋಳ ಎರಡರ ಘನಫಲ ಗೋಳ ಒಂದರ ಘನಫಲ ಮತ್ತು ಗೋಳ ಎರಡರ ಘನಫಲ ಹಾಗಾದರೆ ಶಂಕುವಿನ ಘನಫಲದಲ್ಲಿ ಯಾವ್ಯಾವೆಲ್ಲ ಅಂಶಗಳನ್ನ ನಾವು ಪರಿಗಣಿಸಬೇಕು ಆರ್ ಮತ್ತು ಹೆಚ್ ಇಲ್ಲಿ ಎತ್ತರ ಹೆಚ್ ಕೊಟ್ಟಿದ್ದಾರೆ ಆರ್ ಬೆಲೆ ನಾವು ಕಂಡುಹಿಡಿಬೇಕಾಗಿದೆ ಜೊತೆಗೆ ಗೋಳ ಒಂದರ ಘನಫಲ ಮತ್ತು ಗೋಳ ಎರಡರ ಘನಫಲ ನಮಗೆ ಗೊತ್ತಿದೆ ಅಂದರೆ ಆರು ಬೆಲೆ ಹಾಕೋದ್ರ ಮೂಲಕ ನಾವು ಅದನ್ನು ಕಂಡು ಹಿಡ್ಕೋಬಹುದು ಇಲ್ಲಿದೆ ನೋಡಿ ಉತ್ತರ ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಜಾಗದಲ್ಲಿ ಎಂಟನ್ನು ಬರೆದಿದೆ ನಾಲ್ಕು ಬೈ ಮೂರು ಪೈ ಎರಡೂ ಅಂಶಗಳಲ್ಲಿ ಸಾಮಾನ್ಯವಾಗಿರೋದ್ರಿಂದ ಅದನ್ನು ಸಾಮಾನ್ಯ ತೆಗೆದು ಆರ್ ಒನ್ ಕ್ಯೂಬ್ ಅಂದರೆ ಎರಡು ಕ್ಯೂಬ್ ಪ್ಲಸ್ ಆರ್ ಟು ಕ್ಯೂಬ್ ಎಷ್ಟು ನಾಲ್ಕು ಕ್ಯೂಬ್ ಇವನ್ನು ಬರೆದ ನಂತರ ಇಲ್ಲಿ ನೀವು ಗಮನಿಸೋ ಹಾಗೆ ಮೂರು ಮತ್ತು ಮೂರು ಅದನ್ನು ಕ್ಯಾನ್ಸಲ್ ಮಾಡಬಹುದು ನೋಡಿ ಪೈ ಮತ್ತು ಪೈ ಇದನ್ನು ಕ್ಯಾನ್ಸಲ್ ಮಾಡಬಹುದು ನಮಗೆ ಉಳಿದಿದ್ದೇನು ಆರ್ ಸ್ಕ್ವೇರ್ ಇಂಟು ಎಂಟು ಈಸ್ ಈಕ್ವಲ್ ಟು ನಾಲ್ಕು ಇಂಟು ಎಂಟು ಪ್ಲಸ್ ಅರವತ್ತ್ನಾಲ್ಕು ಎಂಟು ಪ್ಲಸ್ ಅರವತ್ತ್ನಾಲ್ಕು ಎಷ್ಟು ಎಪ್ಪತ್ತೆರಡು ಆರ್ ಸ್ಕ್ವೇರ್ ಇಂಟು ಎಂಟು ಇಸ್ ಈಕ್ವಲ್ ಟು ಎಪ್ಪತ್ತೆರಡು ಬಂತು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಪ್ಪತ್ತೆರಡು ಬೈ ಎಂಟು ಅಂತ ಆಯಿತು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂಬತ್ತು ಆದರೆ ಆರ್ನ ಬೆಲೆ ಏನಾಯಿತು ವರ್ಗಮೂಲ ಒಂಬತ್ತು ಅದು ಮೂರು ಅಂದರೆ ಪ್ರಶ್ನೆ ಕೇಳಿದ್ದಿದ್ದೇನು ಶಂಕುವಿನ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಿದ್ದು ಹಾಗಾಗಿ ಶಂಕುವಿನ ತ್ರಿಜ್ಯ ಆರ್ ಎಷ್ಟಾಯಿತು ಮೂರು ಸೆಂಟಿಮೀಟರ್ಗಳಿಗೆ ಸಮನಾಯಿತು ಇಂಥ ಲೆಕ್ಕಗಳು ಇನ್ನೂ ಹೆಚ್ಚು ಹೆಚ್ಚು ನೀವು ನಿಮ್ಮ ಪುಸ್ತಕಗಳಿಂದ ಮಾಡಬಹುದು ಪ್ರಯತ್ನ ಮಾಡ್ತೀರಾ ಮಕ್ಕಳೇ ನೀವು ಪ್ರಯತ್ನಿಸಿ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣ ಸಾವಿರದ ಇನ್ನೂರ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇದನ್ನು ಕರಗಿಸಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಪಾದದ ತ್ರಿಜ್ಯ ಮತ್ತು ಎಂಟು ಸೆಂಟಿಮೀಟರ್ ಎತ್ತರವಿರುವ ಹಲವಾರು ಶಂಕುಗಳನ್ನಾಗಿ ಮಾಡಲಾಗಿದೆ ನೀವು ಕಂಡಿಡಿಬೇಕಾಗಿರೋದು ಈ ಒಂದು ಲೆಕ್ಕದಲ್ಲಿ ಗೋಳದ ತ್ರಿಜ್ಯ ಮತ್ತು ಹಾಗೆ ಮಾಡಲಾದ ಚಿಕ್ಕ ಚಿಕ್ಕ ಶಂಕುಗಳ ಸಂಖ್ಯೆ ಘನ ಗೋಳ ಕೊಟ್ಟಿದ್ದಾರೆ ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ ಅದರಿಂದ ಗೋಳದ ತ್ರಿಜ್ಯ ಕಂಡುಹಿಡಿಬೇಕು ನಂತರ ಶಂಕುಗಳು ಸಂಖ್ಯೆನ ಕಂಡುಹಿಡಿಬೇಕಾಗಿದೆ ಎರಡನೇ ಪ್ರಶ್ನೆ ಎಂಟು ಸೆಂಟಿಮೀಟರ್ ವ್ಯಾಸವಿರುವ ಒಂದು ಗೋಳವನ್ನು ಕರಗಿಸಿ ಒಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಎಷ್ಟು ಗೋಳಿಗಳನ್ನು ಮಾಡಬಹುದು ಇಲ್ಲಿರುವಂಥ ಎರಡೂ ಆಕಾರಗಳು ಗೋಳದ್ದೇ ಆಗಿದೆ ಒಂದು ದೊಡ್ಡ ಗೋಳ ಅದನ್ನು ಕರಗಿಸಿ ಚಿಕ್ಕ ಚಿಕ್ಕ ಗೋಳಗಳನ್ನಾಗಿ ಮಾಡ್ತಾ ಇದ್ದೀರಿ ಹೌದಾ ಈ ಚಿಕ್ಕ ಚಿಕ್ಕ ಗೋಳಗಳ ಎಷ್ಟು ಗೋಳಗಳನ್ನಾಗಿ ನೀವು ಒಟ್ಟಾರೆಯಾಗಿ ಮಾಡಬಹುದು ಅನ್ನೋದು ಪ್ರಶ್ನೆ ಹಾಗಾಗಿ ಮಕ್ಕಳೇ ಈ ಎರಡೂ ಪ್ರಶ್ನೆಗಳನ್ನು ನೀವು ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದರ ಜೊತೆಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೂ ಸಹ ಕುಲಂಕಷವಾಗಿ ಅಧ್ಯಯನ ಮಾಡಿ ಮಕ್ಕಳೇ ಈ ಎರಡೂ ಲೆಕ್ಕಗಳನ್ನ ಮಾಡೋದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಗುಡ್ ಲಕ್